ಮುಸಲ್ಮಾನರೆಲ್ಲ ಕೆಟ್ಟವರೇನಲ್ಲ, ಹಿಂದೂಗಳೆಲ್ಲ ಒಳ್ಳೆಯವರೇನಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಇದ್ದೇ ಇದ್ದಾರೆ. ಒಳ್ಳೆಯವರು ಇರುವಾಗ ಕೆಟ್ಟವರು ಇರಲೇಬೇಕಾಗ್ತದೆ. ದೇವರಿದ್ದಾರೆ ಅಂದರೆ ದೇವಾನೂ ಇದ್ದೇ ಇದೆ. ನೀವು ದೇವಕ್ಕೆ ಏನಂತೀರಿ? ಸೈತಾನ್ ಅಂತೀರಿ. ಮೈ ಬೈ ಸೈತಾನ್ ಅಂತ ಅಂದ್ರಿ. ಹಾಗಾಗಿ ಈ ಕೆಲಸಕ್ಕೂ ನಿಮ್ಮ ಒಗ್ಗಟ್ಟಿಗೂ ಸಂಬಂಧ ಇಲ್ಲ. ಇದು ನನ್ನ ಕರ್ತವ್ಯ. ನಾನೇ ಬಂದೆ ಸನಾ ನಮ್ಮತ್ತಲ್ಲ ಅವರೇ. ನಮ್ಮ ಮನ್ಸೂರೆಲ್ಲ ಕೋಪ ಮಾಡ್ಕೊಂಡು ಬರಲಿಲ್ಲ. ಇವರು ರೈತ ಮಾತಾಡ್ತಾ ಇದ್ದ ಮುಂದೆ ಮತ್ತೊಂದು ರಿಕ್ವೆಸ್ಟ್ ಕರ್ತಾ ಇದ್ದೆ. ನಾವೆಲ್ಲ ಭಾರತೀಯರು, ಈ ದೇಶದಲ್ಲೇ ಇದ್ದೀವಿ, ಈ ದೇಶದಲ್ಲೇ ಸಾಯ್ಬೇಕು. ನಾವೆಲ್ಲ ಬಡತನ ಕಿತ್ಕೊಂಡು ತಿಂತಾರೆ. ಸಾಮಾನ್ಯ ಬಡವ ಇವತ್ತು 5 ತಿಂಗಳಿಂದ ಸುಟ್ಟೋಗ್ಬಿಟ್ಟವನೆ. 100 ರೂಪಾಯಿ ಇಲ್ದಿರ ಮನೇಲಿ ಮಕ್ಕಳಿಗೆ ಊಟ ಹಾಕ್ತಿರೋ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಎಲ್ಲಿದೆ ಜಾತಿ? ಯಾವ ಜಾತಿನೂ ಇಲ್ಲ, ಕುಲಾನೂ ಇಲ್ಲ, ಏನಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗೋಸ್ಕರ ನಿಮ್ಮನ್ನು ಇಟ್ಕೊಂಡು ಸುಳ್ಳು ಹೇಳಿ 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 ದೇಶನ 75 ವರ್ಷ ಕಳೆದಿದ್ದಾರೆ. ಇನ್ನೂ ಎಷ್ಟು ವರ್ಷ ಮೋಸ ಆಗ್ತೀರಾ ಅನ್ನೋದು ನೀವೇ ತೀರ್ಮಾನ ಮಾಡಿ. ನನಗೇನು ಬೇಜಾರಿಲ್ಲ. ನನ್ನ ಚುನಾವಣೆ ಮಾಡೋದು ಗೊತ್ತು, ಗೆಲ್ಲೋದು ಗೊತ್ತು, ಗೆದ್ದ ಮೇಲೆ ನಿಮ್ಗೆ ಸಹಾಯ ಮಾಡೋದು ಗೊತ್ತು. ಕ್ಯಾಕ್ಮನ್ ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು. ಸೋಮಣ್ಣವ್ರು ಹಂಗಂದ್ರು, ಸೋಮಣ್ಣವ್ರು ಹಿಂಗಂದ್ರು. ಯಾವನಾದ್ರೂ ನನಗೆ ಒಂದು ಸತ್ಯ ಇದೆ, ನನಗೆ ಬೂಟಾಟಿಕೆ ಗೊತ್ತಿಲ್ಲ. ಮತ್ತೆ ಬೂಟಾಟಿಕೆ ನೀವು ಮಾಲಮ್ ನೈಸ್ ಮೈ ಕಾಮ್ ಕರ್ನೆ ಮಾಡಿ. ಇವ್ರ ಮತ್ತೆ ತಂದೆಯವರು ನನ್ನ ಪರಿಚಯ, ಈತ ನನಗೆ ಅಷ್ಟು ಪರಿಚಯ ಇಲ್ಲ. ನಾನು ಲಿಮಿಟೇಷನ್ ಸ್ನೇಹ. ನನಗೆ ಯಾಕೆ ನಾನು ನಿಮ್ಮ ಸಿಟಿ ಮಾರ್ಕೆಟ್ನ ದರ್ಗಾದ ಮೌಲ್ಯವರು ಖರೀದಿ ಅಂದೆ ಅಂದರೆ, ನಾನು ಅವರು ಯಾವಾಗಾದ್ರೂ ಒಂದೊಂದು ಸಾರಿ ಹೋಗಿ ಒಂದೊಂದು ಗಂಟೆ ಕುಳ್ಕೋತೀನಿ. ನಾನು ಬೆಂಗಳೂರು ನಗರದಲ್ಲಿ ಯಾವ್ದಾದ್ರು ಒಂದು ಪ್ರತಿಷ್ಠಿತ ಕ್ಷೇತ್ರ 50 ವರ್ಷದ ಹಿಂದೆ ಇದ್ದಿದ್ದು ಅವತ್ತು ಸಿಟಿ ಮಾರ್ಕೆಟ್ ದರ್ಗಾದೇನೆ ಅಲ್ವಾ ಸ್ವಾಮಿ? ಮೈ ಅವತ್ತು ಅವತ್ತಿಗೆ ಅದು ಭಾರಿ ಪ್ರಬುದ್ಧತೆ ಇತ್ತು. ಇಡೀ ದೇಶದ ಜನ ಅಲ್ಲಿ ಬರ್ತಾಯಿದ್ರು. ಅಲ್ಲೇನೊಂದು ಸಂದೇಶ ಹೋಯ್ತದೋ ಅದೆಲ್ಲ ಕಡೆಯೂ ಸಾಕ್ತಾಯಿತ್ತು. ಆ ಕಾಲ ಹೊರಟೋಗಿದೆ. ಇವತ್ತು ಒಂದೊಂದೇ ಒಂದೊಂದೇ ಆಗ್ತಾಯಿದೆ. ನನಗೆ ಆ ಜಮೀನು ಸಿಗಲಿಲ್ಲ. ಅವ್ರು ಸಿಕ್ಕಿದ್ರೆ ಹಿಡ್ಕೊಬರೋಣ ಅಂತಲೇ ಮಾಡಿತ್ತು. ಹಿಡ್ಕೊಬಂದು ಇಲ್ಲೇನೆಲ್ಲ ಮಾಡ್ತೀವಿ, ನೀವು ಬಂದು ಎಲ್ಲ ಒಂದು ಕಡೆ ತರಲೆಲ್ಲ ಕೆಲಸ ಮಾಡ್ಬಿಟ್ಟು ಓಡೋಗ್ಬಿಟ್ಟು ಬೆಂಕಿ ಇಕ್ಬಿಡ್ಬೇಡ ಅಂತ ಹೇಳೋಕ್ಕೇನೆ. ನಾನು ಆತ ಇಬ್ಬರು ಆತ್ಮೀಯರು, ನಾವೇ ದೋನೋ ಬಿ 20 ವರ್ಷೇ ದೋಸ್ತ. ಅವನು ಏನು ಒಳ್ಳೆ ಕೆಟ್ಟ ನನ್ನ ಕೇಳಿದ್ರು ಪ್ರಶ್ನೆ. ಅವರು ಪ್ರಶ್ನವರು ನಾನು ಹೇಳ್ದೆ ಅವನೇನು ದಡ್ಡ ಅಲ್ಲ, ಅವ್ನು ಕಿಲಾಡಿ ಇದ್ದಾನೆ ಅಂದೆ. ಅವನೆಲ್ಲಿ ಹೋಗ್ಬೇಕು? ಅವನು ಇಲ್ಲೇ ಇರಬೇಕು. ಅವನು ಕೇವಲ ಮುಸಲ್ಮಾನದ ಎಮ್ ಎಲ್ ಎ ಅಲ್ಲ, ಎಲ್ಲ ಜಾತಿ ವರ್ಗದ ಜನರಿಂದ ಎಮ್ ಎಲ್ ಎ ಅವನು. ಎಲ್ಲ ವರ್ಗದ ಜನರು ಕೂಡ ಅವ್ರು ಎಮ್ ಎಲ್ ಎ ಅಂತ ತೀರ್ಮಾನ ಮಾಡಿದ್ದಾರೆ. ಕೇವಲ ಬರೀ ಮುಸಲ್ಮಾನರಲ್ಲ,